ಶುಭೋದಯ ಸ್ನೇಹಿತರೆ, ಡಿಜಿಟಲ್ ಮಾಧ್ಯಮ ಯೂಟ್ಯೂಬ್ ವಾಹಿನಿಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಒಂದು ಸ್ಪೆಷಲ್ ಮನೇನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ನಾನಿವತ್ತು ಯಾರು ಓಡಲ್ ನಿಂತಿದ್ದೀನಿ ಅಂತ ನಿಮಗೆಲ್ಲ ಕುತೂಹಲ ಇದೆ ಅಲ್ವಾ? ಬನ್ನಿ, ಹಾಗಾದ್ರೆ ತೋರಿಸ್ತೀನಿ. ಬಳ್ಳಾರಿ ರಸ್ತೆಯಲ್ಲಿರುವ ಮನೆ ನಂಬರ್ 215 ಈ ಮನೆ ಹತ್ರ ಹೋಗ್ತಾ ಇದ್ದೀನಿ. ಈ ಮನೆಗೊಂದು ಇತಿಹಾಸ ಇದೆ. ಆ ಇತಿಹಾಸ ಏನು ಅಂತ ಹೇಳಿದರೆ, ಇಲ್ಲಿ ನೋಡಿ ಯಾರ ಮನೆ ಅಂತ, ಕೆಂಗಲ್ ಕೃಪಾ. ಮನೆ ಮುಂದೆನೇ ಬೋರ್ಡ್ ಬರೆದಿದ್ದಾರೆ, ಕೆಂಗಲ್ ಕೃಪಾ. ಕರ್ನಾಟಕ ರಾಜ್ಯದ 2ನೇ ಮುಖ್ಯಮಂತ್ರಿ ಆದಂತಹ ಕೆಂಗಲ್ ಹನುಮಂತಯ್ಯನವರ ಬದುಕಿ ಬಾಳಿದಂಥ ಮನೆಗೆ ಬಂದಿದ್ದೀನಿ. ಅವ್ರ ಮನೆಯಲ್ಲಿ ಅವ್ರ ಕುಟುಂಬಸ್ಥರು ಮತ್ತು ಅವ್ರ ಫ್ಯಾಮಿಲಿ ಒಂದು ಸಣ್ಣ ಪರಿಚಯದ ಜೊತೆಗೆ ಕೆಂಗಲ್ ಹನುಮಂತಯ್ಯನವರವರು ಉಪಯೋಗಿಸಿದಂಥ ವಸ್ತುಗಳು ಮತ್ತು ಅವ್ರ ಫೋಟೋ ಗ್ಯಾಲ್ರಿ, ತುಂಬ ಕಲೆಕ್ಷನ್ ಇದೆ. ನಮ್ಮ ಡಿಜಿಟಲ್ ವಾಹಿನಿ ಮುಖಾಂತರ ನಿಮಗೆ ಅದನ್ನೆಲ್ಲ ತೋರಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಕೆಂಗಲ್ ಹನುಮಂತಯ್ಯ ಕನ್ನಡ, ಇಂಗ್ಲೀಷ್, ಹಿಂದಿ ಎಲ್ಲದರಲ್ಲೂ ಬರೆದಿದ್ದಾರೆ. ನನ್ನ ಹಿಂದೆ ಕಾಣಿಸ್ತಾ ಇರೋದು ಬ್ಯೂಟಿಫುಲ್ ಮನೆ, ಕೆಂಗಲ್ ಹನುಮಂತಯ್ಯನವರು ಬದುಕಿ ಬಾಳಿದಂಥ ಮನೆ. ಆ ಮನೆಯಲ್ಲಿ ಒಂದು ಇತಿಹಾಸದ ಜೊತೆಗೆ ಕೆಂಗಲ್ ಹನುಮಂತಯ್ಯನವರ ನೆನಪುಗಳು ಸಾಕಷ್ಟಿದೆ. ಆ ನೆನಪುಗಳನ್ನ ನಾನು ನಿಮ್ಮ ಜೊತೆ, ಅವರ ಫ್ಯಾಮಿಲಿ ಜೊತೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಬನ್ನಿ ಹಾಗಾದರೆ ಅವ್ರ ಮನೆಗೆ ಹೋಗೋಣ. ರಾಜ್ಯದ 2ನೇ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರ ಮನೆ ತೋರಿಸ್ಬೇಕು, ಅವ್ರ ಕುಟುಂಬದವ್ರ ಪರಿಚಯ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ನನಗೆ ಸಾಥ್ ಕೊಟ್ಟಿದ್ದು, ನಮಗೆ ಸಪೋರ್ಟ್ ಮಾಡಿದ್ದು, ಇಲ್ಲ ಬನ್ನಿ ಅಂತ ಕರೆದಿದ್ದು, ನಮ್ಮ ಟೈಮ್ಗೆ ಅವ್ರು ಅಡ್ಜಸ್ಟ್ ಆಗಿದ್ದು ರವಿ ಸರ್, ಇವರು ವಿಜಯಲಕ್ಷ್ಮಿ ಮೇಡಮ್ ಇದ್ದಾರಲ್ಲ, ಅಂದರೆ ಕೆಂಗಲ್ ಹನುಮಂತಯ್ಯನವ್ರ ಮಗಳು ಅವ್ರ ಜೊತೆ ಇರ್ತಾರೆ, ಅಂದರೆ ಅವರ ಪರ್ಸನಲ್ ಅಸಿಸ್ಟೆಂಟ್. ನಮ್ಮ ಈ ಮನೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿದ್ರು, ಥ್ಯಾಂಕ್ ಯು, ಕ್ಷಮೆ ಕೇಳ್ತೀನಿ. ನಿಮ್ಮ ತುಂಬ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ನಮಗೆ ಸಮಯ ಕೊಟ್ಟು ಈ ಮನೇನ ನಮಗೋಸ್ಕರನೇ ಓಪನ್ ಮಾಡಿ ಇಲ್ಲೇ ಈ ಥರ ಇದೆ ಅಂತ ಹೇಳಿ ಮಾಹಿತಿ ನಾನು ನೀಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸ್ವಾತಂತ್ರ್ಯ ಹೋರಾಟಗಾರ, ಮೇರು ವ್ಯಕ್ತಿತ್ವ, ದಿಟ್ಟ ರಾಜಕಾರಣಿ, ಇಂದಿನ ರಾಜಕಾರಣಿಗೆ ಪ್ರೇರಣೆ, ಮಾದರಿ ವ್ಯಕ್ತಿತ್ವ ಹೊಂದಿದಂಥ ಕೆಂಗಲ್ ಹನುಮಂತಯ್ಯನವರ ಮನೆ ಇವಾಗ ಮ್ಯೂಸಿಯಂ ಆಗಿದೆ. ನಮಗೆ ಸಿಕ್ಕಂಥ ಅಲ್ಪ ಸಮಯದಲ್ಲೇ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ಸ್ ಮಾಡಿ. ಕೆಂಗಲ್ ಹನುಮಂತಯ್ಯನವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು, ಯಾವ ರೀತಿ ಮಾಹಿತಿಗಳನ್ನ ನಿಮಗೆ ತಿಳಿಸ್ಬೇಕು ಅಂತ ಹೇಳಿದರೆ ನಿಮ್ಮ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ತಿಳಿಸ್ಬೋದು. ಹೀಗೆ ನಮ್ಮ ಡಿಜಿಟಲ್ ಮಾಧ್ಯಮನ ನೋಡಿ, ಹರಸಿ, ಹಾರೈಸಿ, ಧನ್ಯವಾದಗಳು. ಅವರೇ ಯೋಚನೆ ಮಾಡಿ ಕರ್ನಾಟಕ ಅಂತ ಹೆಸರು ಕೊಟ್ಟು ಬೆಂಗಳೂರಿನ ಕ್ಯಾಪಿಟಲ್ ಮಾಡಿದ್ರು. ನಾವು ಈ ಮನೆಯನ್ನ ಒಂದು ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು, ಕೆಂಗಲ್ ಹನುಮಂತಯ್ಯನವರ ಫ್ಯಾಮಿಲಿ ಪರಿಚಯ ಮಾಡ್ಕೋಬೇಕು, ಅವರ ಮಗಳನ್ನ ಭೇಟಿ ಮಾಡಬೇಕು ಅಂತ ನಾವು ಬರೋಬ್ಬರಿ 3 ತಿಂಗಳಿಂದ ಕಾಯ್ತಾ ಇದ್ದು, ಅಂತೂ ಇಂತೂ ಆ ಕಾಲ ಇವತ್ತು ಕೂಡ ಬಂದಿದೆ. ಸರಿದಲ್ಲೇ ಈ ವಿಡಿಯೋ ನಿಮ್ಮ ಮುಂದೆ ಬರುತ್ತೆ. ರವಿ ಸರ್, ಮತ್ತೊಮ್ಮೆ ಧನ್ಯವಾದಗಳು. 3 ಮಂತ್ಸಿಂದ ಕಾಯ್ತಾ ಇದ್ದು, 3 ಮಂತ್ಸಿಂದ ಅಪಾಯಿಂಟ್ಮೆಂಟ್ ತಗೊಂಡು 3 ಮಂತ್ಸ್ ಆದ್ಮೇಲೆ ಕೊಟ್ಟರು ಭೇಟಿ ಮಾಡಿದ್ದು. ಪಾಪ ಮೇಡಮ್ಗೂ ಏಜ್ ಆಗಿದೆ, ಅವ್ರಿಗೂ ಬರೋಕ್ಕಾಗಲ್ಲ, ಆದರೂ ನಮಗೋಸ್ಕರ ಬಂದು ಎಲ್ಲ ಮಾಹಿತಿಗಳನ್ನ ಹಂಚ್ಕೊಂಡಿದ್ದಾರೆ.